ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಶಿವಮೊಗ್ಗ ಇಲ್ಲೊಂದು ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳು ಒಲ್ಲದ ಮನಸ್ಸಿನಿಂದ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳು ಬರುವಂತಾಗಿದೆ. ಹಾಗಾದರೆ ಆ ಅಂಗನವಾಡಿ ಕೇಂದ್ರ ಯಾವುದು? ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಣಸೇಕಟ್ಟೆ ಜಂಕ್ಷನ್ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂಥದ್ದು. ಈ ಒಂದು ಹುಣಸೇಕಟ್ಟೆ ಜಂಕ್ಷನ್ನ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 57 ಜನ ಮಕ್ಕಳು ಏನು ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಇರುವಂಥದ್ದು. ಅಂಗನವಾಡಿಯಲ್ಲಿ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ, ಏನು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಗೆ ಪೂರಕವಾಗಿ ಏನು ಸಿಂಟೆಕ್ಸ್ಗಳಿದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಮೋಟರ್ಗಳನ್ನು ಅಳವಡಿಕೆ ಮಾಡದೇ ಇರುವಂಥದ್ದು. ಹಾಗೆ ಅಂಗನವಾಡಿ ಒಳಗಡೆ ಸರಿಯಾದಂತಹ ಅಡಿಗೆ ಮನೆ ಇಲ್ಲದೇ ಇರುವಂಥದ್ದು, ಮತ್ತು ಶೌಚಾಲಯ ಅಂಗನವಾಡಿಗೆ ಬರುವಂತಹ ಮಕ್ಕಳು ಉಪಯೋಗಿಸುವಂತಹ ಶೌಚಾಲಯ ಸಮರ್ಪಕವಾಗಿ ಇಲ್ಲದೆ ಇರುವಂಥದ್ದು. ನಾನು ನಿಮಗೆ ಯಾವ ರೀತಿಯಾಗಿ ಅಂಗನವಾಡಿ ಕೇಂದ್ರದ ಒಳಗಡೆ ಯಾವ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂಥದ್ದು ನಾನು ನಿಮಗೆ ಇಂಚಿಂಚು ತೋರಿಸ್ತಾ ಹೋಗುವಂಥ ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀನಿ. ಎಸ್, ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಣಸೇಕಟ್ಟೆ ಜಂಕ್ಷನ್ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಕೇಂದ್ರದಲ್ಲಿ ಒಟ್ಟು 57 ಮಕ್ಕಳು ಪ್ರತಿದಿನ ಈ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಆದರೆ ಹುಣಸೇಕಟ್ಟೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ಟ್ಯಾಂಕ್ ಅಂತೂ ಹದಗೆಟ್ಟಿ ಹೋಗಿದೆ. ಇದರಿಂದಾಗಿ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳು ಒಲ್ಲದ ಮನಸ್ಸಿನಿಂದ ಬರ್ತಿದ್ದಾರೆ. ನಾನೀಗ ನಿಮಗೆ ಅಂಗನವಾಡಿ ಹುಣಸೇಕಟ್ಟೆ ಜಂಕ್ಷನ್ನ ಅಂಗನವಾಡಿ ಕೇಂದ್ರದ ಕುಡಿಯೋ ನೀರಿನ ಸಂಪನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪ್ ಯಾವ ರೀತಿಯಾಗಿ ಹಾಳಾಗಿದೆ ಅನ್ನುವಂಥದ್ದು, ಸಂಪನ್ನ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡದೆ ಸಂಪಿನ ಒಳಗಡೆ ನೀರಿನ ಸಂಪಿನ ಒಳಗಡೆ ಕಲುಷಿತವಾದಂತಹ ನೀರು ಇರುವಂಥದ್ದು, ಹುಳಗಳಿರುವಂಥದ್ದು, ಇಟ್ಟಿಗೆ ಹೀಗೆ ಕಲ್ಲು ಮಣ್ಣುಗಳ ಮಿಶ್ರಣವಾಗಿರುವಂಥದ್ದು, ಏನು ಕುಡಿಯೋ ನೀರು ಮಕ್ಕಳು ಕುಡಿಯುವಂತಹ ನೀರಿನ ತೊಟ್ಟಿ ಒಳಗಡೆ ಸರಿಯಾದಂತಹ ಸ್ವಚ್ಛತೆ ಇಲ್ಲದೆ ಇರುವಂಥದ್ದು ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಎಸ್, ಈಗ ನೋಡ್ತಾ ಇದ್ದೀರಾ ನೀವು ಏನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದ ಅಂಗನವಾಡಿ ಕೇಂದ್ರದ ಸಂಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಸಂಪಿನ ಒಳಗಡೆ ಯಾವ ರೀತಿಯಾದಂತಹ ಒಂದು ಕಸ ಕಡ್ಡಿಗಳು ತುಂಬಿದೆ ಅನ್ನುವಂಥದ್ದು ನೀವು ಕೂಡ ನೋಡಬಹುದು. ಈಗ ನೀವು ನೋಡ್ತಾ ಇದ್ದೀರಾ ಸಂಪಿನ ಒಳಗಡೆ ಕಲುಷಿತವಾದಂತಹ ನೀರು ಸಂಗ್ರಹ ಆಗಿರುವಂಥದ್ದು. ಸಂಪಿನ ಒಳಗಡೆ ಸಂಪೂರ್ಣ ಇಟ್ಟಿಗೆ ಮತ್ತೆ ಚೀಲಗಳು, ಪ್ಲಾಸ್ಟಿಕ್ ಕವರ್ಗಳು ಸಂಪಿನ ಒಳಗಡೆ ಬಿದ್ದಿರುವಂಥದ್ದು. ಏನು ಸಂಪಗೆ ಬರುವಂತಹ ನೀರಿಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ, ಏನು ಸಿಂಟೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ, ಸಿಂಟೆಕ್ಸಿಗೆ ಸರಿಯಾದಂತಹ ಮೋಟರ್ಗಳನ್ನು ಅಳವಡಿಕೆ ಮಾಡದೇ ಇರುವಂಥದ್ದನ್ನ ನೀವು ನಿಮಗೆ ನಾನೀಗ ತೋರಿಸಿದ್ದೇನೆ. ಇದು ಎಚ್ ಕೆ ಜಂಕ್ಷನ್ ಹುಣಸೇಕಟ್ಟೆ ಫಸ್ಟ್ ಅಂಗನವಾಡಿ ಕೇಂದ್ರ. ಇದು 30-40 ಅಂದ್ಬಿಟ್ಟು ನಮಗೆ ಸೈಟನ್ನು ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ನಮಗೆ 20, 22, 20 ಅಂಗನವಾಡಿ ಕಟ್ಟಡ ಇದೆ. ಉಳಿಕೆ ಸ್ವಲ್ಪ ಜಾಗ ಮುಂದೆ ಇದೆ, ಸೈಡಲ್ಲಿ ಸ್ವಲ್ಪ ಜಾಗ ಇದೆ, ಪಂಚಾಯಿತಿ ಜಾಗ, ಅದನ್ನು ಕೊಡಲಿಕ್ಕೆ ಹೇಳಿದ್ವಿ, ಲೆಟ್ರೆಲ್ಲ ಕೊಟ್ಟಿದ್ದೀವಿ. ಮತ್ತು ನಮ್ಮ ಗ್ರಾಮದ ಯುವಕರು ಸಹ ಪಂಚಾಯಿತಿಗೆ ಲೆಟ್ರೆಲ್ಲ ಕೊಟ್ಟಿದ್ದಾರೆ. ನಮಗೆ ಏನು ಸೌಲಭ್ಯ ಇಲ್ಲ. 40 ವರ್ಷದ ಅಂಗನವಾಡಿ ಇದು, 84ನೇ ಇಸ್ವಿನಲ್ಲಿ ಅಂಗನವಾಡಿ ಓಪನ್ ಆಗಿದೆ. ಇಲ್ಲಿವರೆಗೂ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಮಕ್ಕಳನ್ನು ಕೂರಕ್ಕೆ ಜಾಗ ಇಲ್ಲ, ಆಟ ಆಡ್ಸೋಕ್ಕೆ ಜಾಗ ಇಲ್ಲ, ಒಳಗಡೆ ಬಚ್ಚಲ ವ್ಯವಸ್ಥೆ ಇಲ್ಲ. ನಮ್ಮ ಇಲಾಖೆಯಿಂದಲೇ 1 ಲಕ್ಷ ರೂಪಾಯಿ ಹಣ ಬಂದಿದೆ, 1 ವರ್ಷ ಆಯಿತು, ಅದನ್ನು ರಿಪೇರಿ ಕೂಡ ಮಾಡಿಕೊಟ್ಟಿಲ್ಲ. ಈಗ ಮೊನ್ನೆ ಪಂಚಾಯತಿಯವರು ಇಂಜಿನಿಯರ್ನ ಕರ್ಕೊಂಡ್ಬಂದು ರೆಡಿ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ. ಏನು ಸೌಲಭ್ಯನೇ ಇಲ್ಲ ಇಲ್ಲಿ. ಅದರಿಂದ ನಮಗೆ ಈ ಪಕ್ಕದಲ್ಲಿರೋ ಜಾಗನ ನಮ್ಮ ಅಂಗನವಾಡಿ ಮಕ್ಕಳಿಗೆ ಆಟ ಆಡೋಕ್ಕೆ ಮತ್ತು ಕೂರಕ್ಕೆ ಇದಕ್ಕೆ ಬಿಡಿಸ್ಕೊಡ್ರಿ ಅಂತ ಹೇಳಿಬಿಟ್ಟು ನಾವು ಪಂಚಾಯತಿ ಕೂಡ ಸಹ ಮನವಿ ಮಾಡ್ಕೊಂಡಿದ್ದೀವಿ. ಖಾಲಿ ಜಾಗದಲ್ಲಿ ಪಕ್ಕದಲ್ಲಿರುವಂಥ ಫೈರೋಸ್ ಖಾನ್ ಅವರು ಅದನ್ನು ಅವರ ವಸ್ತದಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಶೆಡ್ ಹಾಕ್ಕೊಂಡಿದ್ದಾರೆ, ಸೀಟ್ ಹಾಕ್ಬಿಟ್ಟು ಶೆಡ್ ಹಾಕಿದ್ದಾರೆ, ಸುಮ್ಮನೆ ಕಾರ್ ನಿಲ್ಸೋಕ್ಕೆ ಶೆಡ್ ಮಾಡಿದ್ದಾರೆ. ಈಗ ಒಂದು ವಾರದಿಂದ ಅಷ್ಟೇ ಹಾಕಿದ್ದಾರೆ. ಹಿಂದೆ ಹಾಕಿದ್ರು, ಅದನ್ನು ಕಟ್ಟಿದ್ರು, ಅದನ್ನು ಬಿಡಿಸಿದ್ರು ಪಂಚಾಯತಿಯವರು ಬಂದು. ಈಗ ಮತ್ತೆ 1 ವಾರದಿಂದ ಹಾಕಿದ್ದಾರೆ. ನಾವು ಪಂಚಾಯತಿಯವರಿಗೆಲ್ಲ ಹೇಳಿದ್ದೀವಿ, ಇದೇ ಊರವ್ರು ಇರ್ತಾರೆ, ಪಂಚಾಯತಿ ಮೆಂಬರ್ಗಳು ಇರ್ತಾರೆ, ಅವರುಗಳು ಬಂದು ನೋಡಬೇಕು. ನಾವು ಯಾಕೆಂದರೆ ಪ್ರತಿದಿನ ಬಂದು ಕೆಲಸದಲ್ಲೂ ಇದು ಮಾಡ್ಬೇಕಾದ್ರೆ ನಮಗೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ನಾವೇನು ಹೇಳೋಕ್ಕೂ, ಯಾಕೆ ಅಂದರೆ ನಾವೇ ಎಲೆಕ್ಷನಲ್ಲಿ ಗೆಲ್ಲಿಸಿರೋಂಥ ಮೆಂಬರ್ಸ್ಗಳಿರ್ತಾರೆ, ಅವ್ರು ಬಂದು ನೋಡಿಬಿಟ್ಟು ಇದು ಅಂಗನವಾಡಿ ಜಾಗ, ಇದು ಮಕ್ಕಳಿಗೋಸ್ಕರ ಇರೋದು, ನೀವು ಈ ಥರ ಮಾಡಬೇಡ್ರಿ ಅಂತ ಅವ್ರು ಕೂಡ ಬಿಡಿಸ್ಕೊಡ್ಬೇಕು. ನಾವೇನು ಅವರಿಗೆ ಕೇಳುವಂಥ ಅವಶ್ಯಕತೆ ಇಲ್ಲ. ಅಂಗನವಾಡಿನಲ್ಲಿ 6 ತಿಂಗಳಿಂದ 6 ವರ್ಷದ 52 ಮಕ್ಕಳಿದ್ದಾರೆ. ಗರ್ಭಿಣಿಯವರು 7 ಜನ ಇದ್ದಾರೆ, ಗರ್ಭಿಣಿಯವರು 4 ಜನ ಇದ್ದಾರೆ, ಬಾಣಂತಿಯವರು 8 ಜನ ಇದ್ದಾರೆ. ನಮ್ಮ ಹೆಸರು ಕಮಲಮ್ಮ ಅಂದ್ಬಿಟ್ಟು, ಹುಣಸೇಕಟ್ಟೆ ಫಸ್ಟ್ ಅಂಗನವಾಡಿ ಕಾರ್ಯಕರ್ತರು.
ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಕೋಣೆಯ ಸರಿಯಾದ ವ್ಯವಸ್ಥೆ ಇಲ್ಲ. ಅಡುಗೆ ಕೋಣೆಯ ಕಿಟಕಿಗೆ ಬಾಗಿಲು ಇಲ್ಲದೆ ಮಣ್ಣು ಹಾಗೂ ಧೂಳು ಅಡುಗೆ ಕೋಣೆ ಒಳಗೆ ಬರ್ತಿದೆ. ಅಡುಗೆ ಮನೆಯ ಮೇಲ್ಛಾವಣಿ ಮುರಿದು ಬೀಳುವ ಸಾಧ್ಯತೆ ಇರುವಂತದ್ದು. ಇನ್ನು ಈ ಅಂಗನವಾಡಿ ಕೇಂದ್ರದ ಶೌಚಾಲಯಕ್ಕೆ ಸರಿಯಾದ ಬಾಗಿಲಿನ ವ್ಯವಸ್ಥೆ ಇಲ್ಲದೆ ಶೌಚಾಲಯದ ಬಾಗಿಲಿನ ಬದಲಾಗಿ ಸೀರಿಯನ್ನ ಕಟ್ಟಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹುಣಸೆಕಟ್ಟೆ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಕೇಂದ್ರದ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಇದೆ, ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವಂಥದ್ದು ನಾನು ನಿಮಗೀಗ ತೋರಿಸ್ತಾ ಹೋಗ್ತೀನಿ. ನಾನೀಗ ಹುಣಸೆಕಟ್ಟೆ ಜಂಕ್ಷನ್ನ ಅಂಗನವಾಡಿ ಕೇಂದ್ರದ ಒಳಗೆ ನಾನು ಇವಾಗ ಹೋಗ್ತಾ ಇದ್ದೇನೆ. ಅಂಗನವಾಡಿಯ ಒಳಗಡೆ ಯಾವ ರೀತಿಯಾದಂತಹ ಒಂದು ಅಡಿಗೆ ಕೋಣೆ ಇದೆ, ಯಾವ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಂದ ಏನು ಈ ಒಂದು ಅಂಗನವಾಡಿ ಕೇಂದ್ರ ವಂಚಿತರಾಗಿರುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಹುಣಸೆಕಟ್ಟೆ ಜಂಕ್ಷನ್ನ ಅಂಗನವಾಡಿಯ ಅಡಿಗೆ ಕೋಣೆ. ಈಗ ನೀವು ನೋಡ್ತಿರುವಂಥದ್ದು ಈ ಒಂದು ಕಿಟಕಿಯ ಪಕ್ಕದಲ್ಲಿ ಒಂದು ಸ್ಟೌ ಅನ್ನ ಇಟ್ಟು ಅಡಿಗೆ ಮಾಡ್ತಿರುವಂಥದ್ದು. ಕಿಟಕಿಯ ಪಕ್ಕದಲ್ಲಿ ಅಂದ್ರೆ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿನೇ ಒಂದು ಬಿಲ್ಡಿಂಗ್ ಅನ್ನ ಮಾಡಲಾಗಿದೆ. ಪಕ್ಕದಲ್ಲೇ ಏನು ಅಡಿಗೆ ಮಾಡುವಂತಹ ಒಂದು ಸ್ಟೌ ಅಥವಾ ಪಾತ್ರೆಗಳಿಗೆ ಏನು ಮಣ್ಣು ಬೀಳುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಹಾಗೇನೆ ಅಂಗನವಾಡಿ ಕೇಂದ್ರದ ಒಂದು ಮೇಲ್ಛಾವಣಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಮೇಲ್ಛಾವಣಿ ಒಂದು ವ್ಯವಸ್ಥೆ ಸರಿ ಇಲ್ಲದೆ ಇರುವಂಥದ್ದು. ಅಂದ್ರೆ ಮಕ್ಕಳು ಪ್ರತಿನಿತ್ಯ ಅಂಗನವಾಡಿಗೆ ಬರುವಂತಹ ಸಂದರ್ಭದಲ್ಲಿ ಸಮರ್ಪಕವಾದಂತಹ ಒಂದು ಕಟ್ಟಡ ಇಲ್ಲದೆ ಇರುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಾ. ಈಗ ಅಂಗನವಾಡಿ ಕೇಂದ್ರದಂತ ಒಂದು ಒಂದು ಏನು ಶೌಚಾಲಯದ ವ್ಯವಸ್ಥೆ, ಶೌಚಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಏನು ಶೌಚಾಲಯಕ್ಕೆ ಸರಿಯಾದಂತಹ ಬಾಗಲು ಇಲ್ಲದೆ ಕರ್ಟನ್ ಹಾಕಿರುವಂಥದ್ದು ನಾನೀಗ ನೀವು ನೋಡ್ತಿದ್ರ ಕರ್ಟನ್ ಗ್ರಾಮದ ಫರೂಸ್ ಖಾನ್ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹುಣಸೆಕಟ್ಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಗ್ರಾಮಸ್ಥರು ಹಾಗೂ ಯುವಕರು ತಂದರೂ ಕೂಡ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ಇದು ಅಂಗನವಾಡಿ ಜಾಗ 30-40 ಅಂತ ನಮಗೆ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅಂಗನವಾಡಿ ಜಾಗ 30-40 ಇಲ್ಲ, 20-15 ಇದ್ರೆ ಜಾಸ್ತಿ ಆಯ್ತಿದ್ದು. ಮಕ್ಕಳಿಗೆ ಓದೋಕ್ಕೆಲ್ಲ ತೊಂದರೆ ಆಗ್ತಿದೆ, ಮಕ್ಕಳು ಬಂದರೆ ಊಟ ಮಾಡಿದ್ರೆ ಮಲಗಕ್ಕೆ ಜಾಗ ಇರಲ್ಲ. ಪಂಚಾಯತಿಯವ್ರಿಗಂತೂ ಹೇಳಿ ಸಾಕಾಯಿತು, ರಕ್ರಮವಾಗಿ ಇದನ್ನು ಕಟ್ಕೊಂಡು ಆ ಜಾಗನ ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಪಂಚಾಯತಿಯವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಬರ್ತಾರೆ, ಬಂದು ಕೀಳಿಸ್ತಾರೆ, ಹೋಗ್ತಾರೆ, ಮತ್ತೆ ನಾಳೆ ನೋಡಿದ್ರೆ ಮತ್ತೆ ಅವ್ರು ಕಟ್ತಾರೆ, ಮತ್ತೆ ಕೀಳಿಸ್ತಾರೆ ಹೋಗ್ತಾರೆ, ಹಿಂಗೆ ಆಗ್ತಾ ಇದೆ ಸರ್. ಇವರು ಅಂಗಡಿ ಬಾಬು ಅಂತ ಹೇಳ್ಬಿಟ್ಟು ಸುಮಾರು ಒಂದು 5-6 ವರ್ಷದಿಂದ ನಾವು ಇದು ಮಾಡ್ತೀವಿ, ಹೋರಾಡ್ತೀವಿ ಸರ್. ಅದರಿಂದ ಇಲ್ಲ ನಮಗೆ ಅಂಗನವಾಡಿಗೆ ಬಿಟ್ಕೊಡಿ ಆ ಜಾಗ ಅಂತ ಹೇಳ್ಬಿಟ್ಟು. ಅದು ಖಾಲಿ ಜಾಗ ಅಂತ ಇದೆ, ಬಟ್ ಅದು ಅಂಗನವಾಡಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇರೋದು. ಇವರೆಲ್ಲ ಅವ್ರಿಗೆ ಆದರೆ ಜಾಗ ಇದೆ ಅಷ್ಟು, ಆದರೂ ಅವ್ರು ಇದ್ರ ಮೇಲೆ ಆಸೆ ಪಡ್ತಾಯಿದ್ರು. ಇಲ್ಲ, ಇದು ನಮಗೆ ಬೇಕೇ ಬೇಕು ಅಂತ ಇವರು ಹಠ ಹಿಡಿದಿದ್ದಾರೆ. ನಾವು ಪಿ ಡಿ ಓ ಸಾಹೇಬ್ರಿಗೆ ಹೇಳಿ ಸಾಕಾಗ್ಬಿಟ್ಟು ಸರ್, ಈ ಸುಮಾರು ಸಲ ಹೇಳಿದ್ವಿ, ಒಂದು 10-15 ಸಲ ಇಂಡಸ್ಟ್ಮೆಂಟ್ ಎಲ್ಲ ನಮ್ಮ ಹತ್ರ ಇದ್ದಾವೆ. ಸುಮಾರು 300 ಜನ ಸೈನ್ ಮಾಡಿಕೊಟ್ಟಿದ್ದು, ಬೆಲೆನೇ ಇಲ್ಲ, ಹಂಗೆ ಮಾಡಿಟ್ಬಿಟ್ಟಿದ್ದಾರೆ ಸರ್. ಇದ್ದೀರಾ? ನಾವು ಹೇಳಕ್ಕಿರ್ದು 2.5 ವರ್ಷ ಆಯ್ತು ಸರ್. ಈಗ ಬರ್ತಾರೆ, ಬಂದು ನೋಡ್ತಾರೆ, ಕೀಳ್ರಿ ಅಂತಾರೆ, ಮುಗೀತು ಅಷ್ಟೇ, ಮತ್ತೆ ಹೋಗ್ತಾರೆ, ಮತ್ತೆ ಇವ್ರು ನಾಳೆ ಮತ್ತೆ ನೋಡಿದ್ರೆ ಮತ್ತೆ ಕಟ್ಕೊತಾರೆ. ಇದು ಹುಣಸೆಕಟ್ಟೆ ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನಾದರೂ ಹುಣಸೆಕಟ್ಟೆ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡುತ್ತಾರ, ಆದಷ್ಟು ಬೇಗ ಈ ಪುಟ್ಟ ಮಕ್ಕಳು ವಿದ್ಯೆ ಕಲಿಯುವ ಅಂಗನವಾಡಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಅಧಿಕಾರಿಗಳು ಕೂಡಲೇ ಮಾಡಲಿ ಎಂಬುದೇ ಕರ್ನಾಟಕ ಟಿವಿಯ ಆಶಯ. ಅಭಿಜಿತ್, ಕರ್ನಾಟಕ ಟಿವಿ, ಶಿವಮೊಗ್ಗ.